ಇನ್ನು ಉಡುಪಿ ಜಿಲ್ಲೆಯಲ್ಲಿ ಕೂಡ ಖಾಸಗಿ ಬಸ್ಗಳ ಸಂಚಾರ ಆರಂಭಗೊಂಡಿದೆ. ಶೇಕಡಾ 25 ರಿಂದ 50 ರಷ್ಟು ಬಸ್ಗಳು ತಮ್ಮ ಸಂಚಾರವನ್ನು ಆರಂಭ ಮಾಡಿದೆ. ಉಡುಪಿ ಮಂಗಳೂರು ನಡುವಿನ ಬಸ್ ಓಡಾಟ ಕೂಡ ಆರಂಭಗೊಂಡಿದೆ. ಇನ್ನು ಲಾಕ್ ಡೌನ್ ನಿಂದ ನಷ್ಟ ಹಿನ್ನೆಲೆಯಲ್ಲಿ ಶೇಕಡಾ 50 ರಷ್ಟು ಬಸ್ ಟಿಕೆಟ್ ದರವನ್ನು ಏರಿಕೆ ಮಾಡಬೇಕು ಎನ್ನುವಂತಹ ಬೇಡಿಕೆಯನ್ನು ಬಸ್ ಮಾಲಕರು ಏರಿಸಿದ್ರು. ಆದರೆ ರಾಜ್ಯ ಸರ್ಕಾರ ಶೇಕಡಾ 15 ರಷ್ಟು ಟಿಕೆಟ್ ದರ ಏರಿಕೆಗೆ ಮಾತ್ರ ಅನುಮತಿಯನ್ನು ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಈಗ ಶೇಕಡಾ 15 ರಷ್ಟು ದರ ಏರಿಕೆಯೊಂದಿಗೆ ಬಸ್ಗಳು ಓಡಾಟವನ್ನು ಆರಂಭ ಮಾಡಿದೆ. ಇನ್ನು ರಾಜ್ಯ ಸರ್ಕಾರದಿಂದ 2 ತಿಂಗಳ ತೆರಿಗೆ ವಿನಾಯಿತಿ ಬಸ್ ಮಾಲಕರಿಗೆ ಲಭಿಸಿದೆ. ಇನ್ನು ಶೇಕಡಾ 50 ಪ್ರಯಾಣಿಕರು ಅಂದರೆ 50% ಪ್ರಯಾಣಿಕರು ಬಳಿಕ ಬಸ್ಗಳಲ್ಲಿ ಸ್ಯಾನಿಟೈಸೇಷನ್ ಎಲ್ಲ ಪ್ರಕ್ರಿಯೆಗಳನ್ನು ಮಾಡಬೇಕು. ಜೊತೆಗೆ ಪ್ರಯಾಣಿಕರು ಕೂಡ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಿರಬೇಕು ಇತ್ಯಾದಿ ನಿಯಮಗಳ ಮೂಲಕ ಸಂಚಾರಕ್ಕೆ ಅನುಮತಿಗಳನ್ನು ಕೊಡಲಾಗಿದೆ. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಇಲ್ಲದೆ ಬಿಕೋ ಅಂತ ಇದ್ದಂತಹ ಉಡುಪಿಯ ಬಸ್ ನಿಲ್ದಾಣದಲ್ಲಿ ಇವತ್ತು ಪ್ರಯಾಣಿಕರ ಓಡಾಟ ಕಂಡುಬಂದಿದೆ. ಈ ಮೂಲಕ ಸ್ವಲ್ಪ ಚಟುವಟಿಕೆಗಳು ಈಗ ಉಡುಪಿ ಬಸ್ ನಿಲ್ದಾಣದಲ್ಲೂ ಕೂಡ ನಡೀತಾ ಇದೆ.